ಇದನ್ನೆಲ್ಲ ಮನೆಯಲ್ಲೇ ಮಾಡಿದ್ದು ಫಾದರ್, ನಿಧಾನವಾಗ್ತೀನಿ. ಮ್ಯಾಥ್ಯೂ ಫಾದರ್, ಜಾನೆ ಕಾಣಿಸ್ತಾ ಇಲ್ವಲ್ಲ, ಇದಾ ಕಡೆ ಇಡು. ಅವನ ಬಗ್ಗೆ ಮಾತಾಡಬೇಡಿ ಫಾದರ್, ನಿಜ ಹೇಳಬೇಕು ಅಂದ್ರೆ ನನಗಿರೋದು ಇಬ್ಬರೇ ಹೆಣ್ಮಕ್ಳು ಅನ್ನೋ ಥರ ಇದೆ ಫಾದರ್. ಅವನ ಹೆಸರು ಎತ್ತಿದ್ರು ಕೂಡ ನನಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ರೀ ಏನ್ರಿ ಮಾತಾಡ್ತಿದ್ದೀರಾ, ಜಸ್ಸಿ ಬೇಜಾರು ಮಾಡ್ಕೊಳಲ್ವಾ? ಅಯ್ಯೋ ನಾನು ನಿಜಾನೇ ಹೇಳ್ತಿದ್ದೀನಿ, ಅವಳಿಗೆ ಕೋಪ ಬರುತ್ತೆ? ಅವಳು ಒಳ್ಳೆಯವಳಾಗಿರೋದಕ್ಕೇನೆ ಎಲ್ಲ ಸಹಿಸ್ಕೊಂಡಿಲ್ಲ ಇದ್ದಾಳೆ. ಬೇರೆ ಯಾರಾದರೂ ಆಗಿದ್ರೆ ಇಷ್ಟೊತ್ತಿಗೆ ಡೈವರ್ಸ್ ಕೊಟ್ಟು ಮನೆಗೆ ಹೋಗಿರೋರು. ಅಯ್ಯೋ ದೇವ್ರೆ, ನಾನು ಕೇಳಲೇಬಾರ್ದಾಗಿತ್ತು. ಮ್ಯಾಥ್ಯೂ ಎಲ್ಲ ಸರಿ ಹೋಗುತ್ತೆ. ಓ, ಅವನು ಬದಲಾಗ್ತೇನೆ ಅಂತ ಯಾವ ನಂಬಿಕೆನೂ ಇಲ್ಲ ಫಾದರ್. ಜಸ್ಸಿ, ನಾನೇ ಫೋನ್ ಮಾಡಿದೆ, ನೀನು ತೆಗಿಲಿಲ್ಲ. ಏನು ಬಿಸಿ ಇದೆಯಾ? ನಾನೆಲ್ಲಿ ಬಿಸಿ, ನೀವೇ ತಾನೇ ಬಿಸಿ. ಸ್ವಲ್ಪ ಕೆಲಸ ಬಂದಿತ್ತು. ಮತ್ತೆ ಅಲ್ಲೇನು ನಡೀತಾ ಇದೆ, ಎಲ್ಲ ಓಕೆನಾ? ನಾ ಎಷ್ಟು ಸಲ ಕಾಲ್ ಮಾಡಿದೆ, ಒಂದ್ಸಲಿನೂ ಕಾಲ್ ಪಿಕ್ ಮಾಡ್ಲಿಲ್ವಲ್ಲ. ಅದು ಜೀಪಲ್ಲಿ ಇತ್ತಲ್ವಾ, ಅದಕ್ಕೆ ತೆಗೆಯಕಾಗ್ಲಿಲ್ಲ. ಅಪ್ಪನ್ ತುಂಬಾ ಕೋಪ ಬಂದಿದೆ. ಅದು ಗೊತ್ತಿರೋ ವಿಷಯನೇ ತಾನೆ. ಈಗ ಎಲ್ಲಿದ್ದೀರಾ? ನಾನು ಬರ್ತಾ ಇದ್ದೀನಿ, ಆನ್ ದಿ ವೇ. ಸರಿ. ಯಾಕಪ್ಪ ಇವಾಗ ಬಂದೆ? ನಾಳೆ ಒಂದೇ ಸಲ ಚರ್ಚ್ಗೆ ಬಂದ್ಬಿಡ್ಬೋದಿತ್ತಲ್ಲ. ನಿನಗೆ ಸ್ವಲ್ಪನಾದರೂ ಜವಾಬ್ದಾರಿ ಅನ್ನೋದಿದೆಯಾ? ಸ್ವಂತ ತಂಗಿ ಎಂಗೇಜ್ಮೆಂಟ್ ಇಟ್ಕೊಂಡು ಅಣ್ಣ ಅದನ್ನು ಬರೋ ಟೈಮ್ ಇದು. ಗಲಾಟೆ ಮಾಡಬೇಡಿ, ಮಕ್ಕಳೆಲ್ಲ ಮಲಗಿದ್ದಾರೆ. ಇವನ್ ಜೊತೆ ಮಾತಾಡಿ ಏನ್ ಪ್ರಯೋಜನ? ಇವನ್ ಜೊತೆ ಮಾತಾಡಿ ಮಾತಾಡಿ ಸುಮ್ಮನೆ ನನ್ ಗಂಟ್ಲು ನೋವಾಗತ್ತಷ್ಟೇ. ನೀವು ಒಳಗ್ ಬನ್ನಿ. ಏಯ್ ಒಳಗ್ ಬಂದು ಊಟ ಮಾಡೋ, ಬೆಳಿಗ್ಗೆ ಬೇಗ ಹೇಳ್ಬೇಕು ಜೆಸ್ಸಿ, ಅವನು ಊಟ ಬಡಿಸು. ನಿನ್ನಿಂದಾಗೇನೆ ಇವನು ಹಾಳಾಗ್ತಾ ಇರೋದು. ಬನ್ನಿ ಊಟ ಬಡಿಸ್ತೀನಿ. ಪರವಾಗಿಲ್ಲ, ಬೇಡ. ಸರ್ಕಲ್ ಇನ್ಸ್ಪೆಕ್ಟರ್ ಜಾನ್ ಲೂಥರ್ ಕೊನೆಗೂ ಬಂದ್ರಲ್ಲ. ಓ, ಇನ್ನ ಮಲಗಿಲ್ವಾ? ಮಲಗಿದ್ಯ ಅನ್ಕೊಂಡೆ. ಓ ಅಪ್ಪ, ಅಷ್ಟೆಲ್ಲ ಗಲಾಟೆ ಮಾಡ್ತಿರುವಾಗ ನನಗೆ ನಿದ್ದೆ ಎಲ್ಲಿ ಬರುತ್ತೆ? ಅಂತೂ ಇಂತೂ ಬಂದ್ಯಲ್ಲ. ಆಹಾ, ಕೈಯಲ್ಲೇನು ಬ್ಯಾಂಡೇಜು, ಏನು ವಿಷಯ? ಏನಿಲ್ಲ, ಚಿಕ್ಕ ಗಾಯ. ಸರಿ ಮಲ್ಕೋ, ಬೇಗ ಹೇಳ್ಬೇಕು. ಅದೇ, ಬೆಳಿಗ್ಗೆ 5 ಗಂಟೆಗೆ ನನ್ನನ್ನು ಕರ್ಕೊಂಡು ಹೋಗ್ಬೇಕು. ಯಾಕೆ? ನಾನು ಮೇಕಪ್ ಮಾಡಿಸ್ಕೋಬೇಕಲ್ಲ. ಸರಿ, ಕರ್ಕೊಂಡು ಹೋಗ್ತೀನಿ ಮಲ್ಕೋ. ಅಣ್ಣ, ಓ ಇದನ್ನ ಬಿಟ್ಟಿಲ್ವಾ? ಮದ್ವೆ ಆದ್ಮೇಲೆ ಏನ್ ಮಾಡ್ತೀಯಾ? ಆಗ ನೀನೆ ನನ್ನ ಕ್ಲಿಕ್ ಮಾಡಿ ಕಳಿಸ್ಬೇಕು. ಹ್ಮ್, ಗುಡ್ ನೈಟ್. ಗುಡ್ ನೈಟ್. ಅದನ್ನೇ ನೋಡ್ತಾ ಇರ್ಬೇಡ ಮಲ್ಕೋ. ಸರಿ. ಏನಾಯ್ತು, ಮಲ್ಕೊಂಬಿಟ್ಟಿಯಾ? ಕೋಪನಾ? ನನಗೇನು ಕೋಪ ಇಲ್ಲ. ಭಾರ ಜಾಸ್ತಿ ಬಿಡಬೇಡಿ, ನಿಮ್ಮ ಕೈ ಗೇಟ್ ಆಗಿದೆ. ಓ ನೋಡ್ಬಿಟ್ಟಿಯಾ? ನೋಡಿದೆ. ಮರ್ಯಾದೆಯಿಂದ ಸುಮ್ಮನೆ ಹೋಗಿ ಮಲ್ಕೊಳ್ಳಿ. ಅಣ್ಣ, ಅಣ್ಣ. ಏಯ್ ಬಾ. ಒಂದು ದಿನ ಬೀಗ ಬದಲಾದ ವೇಳೆ ನೆಪ ಸಾವಿರ ತಿಳಿಯುವುದು ತಾನೆ. ಆನಂದವು ಸಂಭ್ರಮಿಸುವ ವೇಳೆ ಹೋ ನಗು ನಮ್ಮನೆ ಹುಡುಕಿ ಬಂದ ವೇಳೆ ಹೂವರಳಿಗ ಕಂಪು ಬೀರಿದೆ ಹೃದಯ ನನ್ನ ಮನಸ್ಸು ಮನಸ್ಸು
ಒಂದು ದಿನ ಬಿಗ ಬದಲಾದ ವೇಳೆ ನೆಪ ಸಾವಿರ ತಿಳಿಯುವುದು ತಾನೆ ಅವನ ಕೈಗೆ ಏನಾಗಿದೆ ಮಗಳೇ? ಅದೇನಿಲ್ಲಪ್ಪ, ಚಿಕ್ಕ ಗಾಯ ಆಗಿದೆ ಅಷ್ಟೇ. ಒಂದೊಂದು ಹಾಡಿನಲ್ಲಿ ಸಾರಡಗಿದೆ ನನ್ನ ಪ್ರೀತಿ ಮೇಘವೇ, ಅರಳ ಕಾಲವು ಈಗ ಬಂತು ನೋಡು. ಒಂದೊಳ್ಳೆ ಕಾಲ ಈಗ ಕೂಡಿ ಬಂದಿದೆ ನನ್ನ ಮುದ್ದು ಅರಗಿಣಿ ವಧುವಾದಳು ಹರಸಿ ನೀವು ಬೇಗ ದಿನ ಕಾಣುವ ಮುಖವು ಈಗ ವಧುವಾಯಿತಲ್ಲೇ ನಾ ಬೆರಳ ಹಿಡಿದ ದಿನವೆಲ್ಲ ಬದಲಾಯಿತಲ್ಲೇ. ಎಲ್ಲಿ ಕೆಲಸ ಮಾಡ್ತಿರೋದು? ದೇವಲಂ ಸ್ಟೇಷನ್. ಹೊಸದಾಗಿ ಸೇರಿದ್ದ? ಇಲ್ಲ, ತುಂಬಾ ದಿವಸ ಆಯ್ತು. ಏನು ಮಕ್ಕಳು ಬರಲಿಲ್ಲ? ಹಾ, ಬರ್ತಿದ್ದಾರೆ. ಸರಿ, ನಾನು ಆಮೇಲೆ ಸಿಗ್ತೇನೆ ನಿಮಗೆ. ಹಾ, ಓಕೆ, ಸರಿ. ಹೌದು ಮ್ಯಾಮ್. ಜಾನ್, ನನ್ನ ಸ್ಟೂಡೆಂಟ್ಸ್. ಹಲೋ. ಹಲೋ ಸರ್. ಹಲೋ ಸರ್. ಹಾಯ್ ಸರ್. ಎಲ್ಲರೂ ಬೇಗ ಬರ್ತೀನಿ ಅಂತ ಹೇಳಿದ್ರಿ. ಸ್ವಲ್ಪ ಟ್ರಾಫಿಕ್ ಮೇಡಮ್. ಸರಿ, ಊಟ ಮಾಡ್ಕೊಂಡು ಹೋಗಿ, ಫೋಟೋಸ್ ತಗೊಳಕ್ ಮರಿಬೇಡಿ. ಸರಿ ಸರಿ, ಹಾಗೆ ಹೋಗಿ ಕೂತ್ಕೊಳ್ಳಿ. ಯಾರು ಇನ್ಫಾರ್ಮೇಶನ್ ಕೊಟ್ಟಿದ್ದು? ಸರಿ, ನಾನು ಫೋನ್ ಮಾಡ್ತೀನಿ ಫಿಲಿಕ್ಸ್. ಹಾಂ, ಏನಾಯ್ತು? ನಾನು ಹೊರಡ್ಬೇಕು ಈಗ್ಲಾ. ಎಂಗೇಜ್ಮೆಂಟ್ ಮುಗಿಸ್ ಹೋಗ್ಬೋದಲ್ಲ? ಎಂಗೇಜ್ಮೆಂಟ್ ಆಯ್ತಲ್ಲ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ರಿಸೆಪ್ಷನ್ ಆದರೂ ಮುಗಿಸ್ಕೊಂಡು ಹೋಗಿ. ನಾನು ಹೋಗ್ಬೇಕು, ಇದು ತುಂಬ ಮುಖ್ಯನ ಜಾನ್. ಅವ್ರಿಗೆಲ್ಲ ಹೇಳ್ಬಿಡು. ಇವನೇನು ದಿಢೀರಂತ ಹೊರಟದ? ಸರ್. ಫಿಲಿಕ್ಸ್. ಸರ್, ಏನು ನಡೀತಾ ಇದೆ? ಸರ್, ಅಲ್ಲಿರೋ ಒಂದು ಹೋಟೆಲ್ ಸಿ ಸಿ ಟಿ ವಿನಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಆಗಿರೋ ಫುಟೇಜ್ ಸಿಕ್ಕಿದೆ ಸರ್. 7 ಗಂಟೆಯಿಂದ 10 ಗಂಟೆವರೆಗಿನ ಫುಟೇಜ್ನೆಲ್ಲ ಕಲೆಕ್ಟ್ ಮಾಡಿದ್ದೀನಿ ಸರ್. ಅದರಲ್ಲಿ 8 ಗಂಟೆಗೆ ಈ ಬೈಕು ಅಲ್ಲಿಂದ ಪಾಸ್ ಆಗಿದೆ ಸರ್. ಅದರಲ್ಲಿ ರಿಜಿ ಜೊತೆ ಪ್ರಕಾಶ್ ಕೂಡ ಜೊತೆಗಿದ್ದ. ಆಕ್ಸಿಡೆಂಟ್ ಆದಮೇಲೆ ಪ್ರಕಾಶ್ ಮಿಸ್ಸಿಂಗ್ ಆಗಿದ್ದೇನೆ ಸರ್. ಈ ಪ್ರಕಾಶನ್ ಮಿಸ್ಸಿಂಗ್ ಅಂತ ಹೇಳ್ಬಿಟ್ಟು ಯಾರು ಕಂಪ್ಲೇಂಟ್ ಕೊಟ್ಟಿದ್ದು? ಪ್ರಕಾಶನ್ ಹೆಂಡತಿ ಸರ್. ಓ, ಯಾವ್ದಾದ್ರು ಹಾಸ್ಪಿಟಲ್ ನಲ್ಲಿ ಆಕ್ಸಿಡೆಂಟ್ ಕೇಸ್ ರಿಪೋರ್ಟ್ ಆಗಿದ್ಯಾ? ಎಲ್ಲ ವಿಚಾರಿಸಿದ್ವಿ ಸರ್, ಯಾವ ಕೇಸು ರಿಜಿಸ್ಟರ್ ಆಗಿಲ್ಲ. ಆಗಿಲ್ವಾ? ಇಲ್ಲ. ಈ ಪ್ರಕಾಶನ್ ಬ್ಯಾಕ್ ಗ್ರೌಂಡ್ ಏನು? ಪ್ರಕಾಶ್ ಒಂದು ಸ್ಕೂಲಲ್ಲಿ ಟೀಚರ್, ಅದ್ರ ಜೊತೆ ರಿಯಲ್ ಎಸ್ಟೇಟ್ ಕೂಡ ಮಾಡ್ತಿದ್ದಂತೆ. ಈ ರೆಜಿನೂ ಪ್ರಕಾಶನು ಪಾರ್ಟ್ನರ್ ಸರ್. 3-4 ದಿನದಿಂದ ಅವರಿಬ್ರು ಜೊತೆಗೆ ಓಡಾಡ್ತಿದ್ರು ಅಂತ ಪಾಲರ್ ಸ್ಟೇಷನ್ ಅಲ್ಲಿ ಹೆಂಡತಿ ಕೊಟ್ಟರೋ ಕಂಪ್ಲೇಂಟ್ ಅಲ್ಲಿ ಇದೆ ಸರ್. ಅವ್ನ ಗಾಡಿ ಇಲ್ಲೇ ಇದೆ ಅಲ್ವಾ? ಇದೆ ಸರ್. ಆಕ್ಸಿಡೆಂಟ್ ಆಗಿರೋ ಜಾಗದಲ್ಲಿ ನಮಗೆ ಹೆಡ್ಲೈಟ್ನ ಪೀಸಸ್ ಸಿಕ್ಕಿದೆ ಸರ್. ನನ್ನ ಪ್ರಕಾರವಾಗಿ ಅದು ಬೈಕ್ನ ಗುದ್ದು ಹೋಗಿರೋ ಗಾಡಿದೇ ಇರಬೇಕು ಸರ್. ಅದು ನಿಜವೇ ಆಗಿದ್ರೆ ಆ ಗಾಡಿ ಒಂದು ಹೆಡ್ಲೈಟಲ್ಲೇ ಆ ಸ್ಪಾಟ್ ಕ್ರಾಸ್ ಮಾಡಿರ್ಬೇಕು ಸರ್. ಜೊತೆಗೆ ಇನ್ನೊಂದು ಡೌಟ್ ಇದೆ ಸರ್. ಈ ಪ್ರಕಾಶ್ಗೆ ಕೊನೆದೇ ಕಾಲ್ ಮಾಡಿರೋದು ಅವನು ಹೆಂಡತಿನೇ ಸರ್. ಹೆಚ್ಚು ಕಡಿಮೆ 7 ಗಂಟೆಗೆ ಹೊರಡ್ತೀನಿ ಅಂತ ಅವನು ಹೇಳಿದಾನಂತೆ ಸರ್. ಅದು ಪ್ರಕಾಶ್ ಹೆಂಡತಿ ಕೊಟ್ಟರೋ ಕಂಪ್ಲೇಂಟಲ್ಲಿದೆ ಸರ್. ಅದು ಅಲ್ಲದೇ ಸಿ ಸಿ ಟಿ ವಿ ಫುಟೇಜ್ನಲ್ಲಿ 3-6 ಎರ್ನಾಕುಲಂಗೆ ಹೋಗಿರೋ ಎವಿಡೆನ್ಸ್ ಇದೆ. ಹಂಗಂದ್ರೆ ಇವ್ರು ಗುದ್ದಿರೋ ಗಾಡಿ
ಎರ್ನಾಕುಲಮಿಂದ ಮೂನಾರಿಗೆ ಬರ್ತಿರೋ ಗಾಡಿ ಇರಬೇಕು ಅನ್ಸುತ್ತೆ. ಅದು ಅಲ್ದೇ ಘಾಟ್ ಹತ್ತಿರೋ ಗಾಡಿ. ಆದರೆ 8-10 ಗಂಟೆ ಒಳಗಿರೋ ವಿಜುವಲ್ಸಲ್ಲಿ ಅಲ್ಲಿ ಯಾವುದೇ ಸಿಂಗಲ್ ಲೈಟ್ ಗಾಡಿ ಪಾಸ್ ಆಗಿಲ್ಲ. ಈ ಪ್ರಕಾಶಂದು ಕಾಲ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿದ್ವಿ. ಲಾಸ್ಟ್ ಕಾಲ್ ಅವ್ನು ಹೆಂಡ್ತಿದೆ, ಮತ್ತೆ ಅದು ಮುಂದಿನಿಂದ ಹೊಡೆದಿರೋದ್ರಿಂದ ಅದು ಘಾಟ್ ಹತ್ತಿರೋ ಗಾಡಿನೇ ಆಗಿರಬೇಕು ಸರ್. ಹಂಗಾದ್ರೆ 1 ಲೈಟ್ ಇರೋ ಗಾಡಿ CCTV ಇರ್ಬೇಕಲ್ವಾ? ಹೌದು ಸರ್. ಈ ಕೇಸಲ್ಲಿ ತುಂಬಾ ಕನ್ಫ್ಯೂಷನ್ ಇದೆ ಸರ್. ಈ ಆಕ್ಸಿಡೆಂಟ್ ಆದ್ಮೇಲೆ ಪ್ರಕಾಶನ್ ಹೆಂಡತಿಗೆ ಯಾವ್ದಾದ್ರೂ ಅನಾನಿಮಸ್ ಕಾಲ್ ಬಂತ? ಇಲ್ಲ ಸರ್. ಪ್ರಕಾಶಂದು ಕಾಲ್ ಲಿಸ್ಟ್ ತೆಗೆದಿದ್ದೀರಾ ನೀವು? ಹೌದು ಸರ್, ಒಟ್ಟು 18 ಕಾಲ್ ಬಂದಿದೆ ಸರ್. ಅದರಲ್ಲಿ ಮ್ಯಾಕ್ಸಿಮಮ್ ಫ್ರೆಂಡ್ಸು ಮತ್ತೆ ಮನೆಯವರೇ ಕಾಲ್ ಮಾಡಿದ್ದಾರೆ ಸರ್. ಈ ಆಕ್ಸಿಡೆಂಟ್ ಆದ್ಮೇಲೆ ಅಂದ್ರೆ 8:45 ಆದ್ಮೇಲೆ ಪ್ರಕಾಶನ್ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಇದೊಂದು ಪ್ಲಾನೆಟ್ ಕಿಡ್ನಾಪ್ ಆಗಿರ್ಬೇಕು ಸರ್. ಅದಕ್ಕೆ ಬೇಕಾಗಿರೋ ಎವಿಡೆನ್ಸ್ ನಮ್ಮ ಹತ್ರ ಇಲ್ಲ. ಇವ್ರು ಯಾಕೆ ಮೂನಾರಕ್ಕೆ ಬಂದ್ರು, ಇವ್ರು ಗುದ್ದಿರೋ ಗಾಡಿ ಯಾಕೆ ನಿಲ್ಲಿಸ್ಲಿಲ್ಲ, ಇದನ್ನೇ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದು. ಈಗ ಸತ್ತಿರೋ ರೆಜಿದು ಕಾಲೇಜ್ ಸಿಕ್ಕಿದ್ಯಾ? ಇಲ್ಲ ಸರ್. ಆ ಕಾಲೇಜ್ ನನಗೆ ಬೇಕು. ಓಕೆ ಸರ್. ಮಾರ್ನಿಂಗ್ ಸರ್. ಹಲೋ ಜಾನ್. ತುಂಬಾ ಪ್ರೆಷರ್ ಆಗ್ತಾ ಇದೆ ಜಾನ್. ಆ ಮೋಹನ್ ಕೇಸನ್ನ ಬಿಡೋ ತರನೇ ಕಾಣ್ತಾ ಇಲ್ಲ. ಅವರಿಬ್ರು ಸಿಕ್ಕಿದ್ರ? ಅವರಿಬ್ರು ನಮ್ಗಿನ್ನ ಸಿಕ್ಕಿಲ್ಲ ಸರ್. ಅವರಿಬ್ರದ್ದು ಫೋನ್ ಸ್ವಿಚ್ ಆಫ್ ಆಗಿದೆ. ಅದರಲ್ಲಿ ಲಿಜೋ ಅಂತಿದ್ದಾನಲ್ಲ, ಅವರ ಆಂಟಿ ಮನೆ ಇಲ್ಲೇ ಇದೆ ಸರ್. ಅವನು ಆಗಾಗ ಇಲ್ಲಿಗೆ ಬರ್ತಾನಂತೆ ಸರ್. ನಮ್ಮವ್ರನ್ನ ಅಲ್ಲಿ ಮಫ್ತಿಲ್ ಬಿಟ್ಟಿದ್ದೀನಿ. ಅವನಲ್ಲಿ ಬಂದ ತಕ್ಷಣ ನಾವು ಹಿಡಿತೀವಿ ಸರ್. ನನಗೆ ಮೇಲ್ನವರಿಂದ ತುಂಬಾ ಪ್ರೆಷರ್ ಆಗ್ತಾ ಇದೆ. ಗೊತ್ತು ಸರ್. ಓಕೆ ಜಾನ್, ಥ್ಯಾಂಕ್ ಯು. ಸರ್ ಅಲ್ಲೇನ್ ನಡೀತಾ ಇದೆ ಸರ್? ನಾನೀಗ ವರ್ಕ್ಶಾಪ್ ಹತ್ರನೇ ಇದ್ದೀನಿ. ಇಲ್ಲಿ ನಿಂತ್ಕೊಂಡ್ರೆ ಮನೆಗೆ ಹೋಗಿ ಬರೋರೆಲ್ಲ ಕಾಣಿಸ್ತಾರೆ ಸರ್. ಯಾರಾದ್ರೂ ಬಂದ್ರ? ಇಲ್ಲ ಸರ್, ಬೆಳಿಗ್ಗೆ ನ್ಯೂಸ್ ಪೇಪರ್ ಹಾಕೋನು ಅಷ್ಟೇ ಬಂದಿದ್ದು, ಇನ್ಯಾರು ಬಂದಿಲ್ಲ. ಸರಿ, ಅಲ್ಲಿ ಮಲ್ಕೊಂಡ್ಬಿಡ್ಬೇಡಿ. ಈವ್ನಿಂಗು ಮನೋಜ್ ಬರ್ತಾರೆ, ಅಲ್ಲಿವರೆಗೂ ಅಲ್ಲೇ ಇರಿ. ಹಾ ಸರ್, ಹಾ ಸರ್. ಓಕೆ ಸರ್. ಸರ್, ರಿಜಿ ಕಾಲಿಸ್ಟ್ ಲಾಸ್ಟ್ ಇನ್ಕಮಿಂಗ್ ಕಾಲ್ 8:35 ಬಂದಿದೆ. 32 ಸೆಕೆಂಡ್ ಮಾತಾಡಿದ್ದಾರೆ. 32 ಸೆಕೆಂಡ್ ಅಲ್ವಾ? ಅಂದ್ರೆ ಆಕ್ಸಿಡೆಂಟ್ ಆಗೋಕ್ಕೂ ಸ್ವಲ್ಪ ಮುಂಚೆ. ಈ ಇನ್ಕಮಿಂಗ್ ಕಾಲ್ಸ್ದು ಡೀಟೇಲ್ಸ್ ಏನಾರು